Hi, welcome back to my YouTube channel. Ivattin video dali nanu sigadi kabab yav tara madodanta torskodbek anta ankondidini. Modlige sigadi sippe na tegibeku. Sigadi sippe tegiyodu tumbane sulabha. Nodi ee tara sigadi sippe tegibeku. Sippe na tegdaaytu. ಸಿಪ್ಪೆ ತೆಗೆದಾದ ಮೇಲೆ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಒಂದು ಪಾತ್ರಕ್ಕೆ ಚಿಲ್ಲಿ ಪೌಡರ್ ಕಬಾಬ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆನ ಜಾಸ್ತಿ ನೀರು ಮಾಡಬಾರದು ಜಾಸ್ತಿ ನೀರಾದರೆ ನಾವು ಅದನ್ನು ಎಣ್ಣೆಗೆ ಬಿಟ್ಟಾಗ ಆ ಮಸಾಲೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಮಸಾಲೆ ಸ್ವಲ್ಪ ದಪ್ಪ ಅಂಟಂಟ್ ರೀತಿಯಲ್ಲಿ ಇರಬೇಕು ಮಿಕ್ಸ್ ಮಾಡಿ ಆದಮೇಲೆ 5 ನಿಮಿಷ ಅದನ್ನು ಇಡಬೇಕು ಸಿಗಡಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ 5 ನಿಮಿಷ ಇಟ್ಕೊಳ್ಬೇಕು 5 ನಿಮಿಷ ಆಯಿತು ಇವಾಗ ಮಸಾಲೆಗೆ ಸಿಗಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಕೂಡ 5 ನಿಮಿಷ ಇಡಬೇಕು ಆ ಮಸಾಲೆ ಅನ್ನೋದು ಸಿಗಡಿಗೆ ಚೆನ್ನಾಗಿ ಹಿಡಿಬೇಕು ಒಂದು ಪಾತ್ರಕ್ಕೆ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯಲಿಕ್ಕೆ ಇಡಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಿಗಡಿನ ನಾವು ಎಣ್ಣೆಗೆ ಬಿಡಬೇಕು ಸಿಗಡಿನ ಮಸಾಲೆಗೆ ಮಿಕ್ಸ್ ಮಾಡಿ ಇಟ್ಟು 5 ನಿಮಿಷ ಆಯಿತು ಇವಾಗ ಕಾದ ಎಣ್ಣೆಗೆ ಸಿಗಡಿನ ಬಿಡ್ತಾ ಬರಬೇಕು ಸಿಗಡಿ ಕಬಾಬ್ ಮಾಡೋದು ತುಂಬಾನೇ ಸುಲಭ ನಾವು ಚಿಕನ್ ಕಬಾಬ್ ಯಾವ ರೀತಿ ಮಾಡ್ತೀವೋ ಹಾಗೆ ಸಿಗಡಿ ಕಬಾಬ್ ಕೂಡ ಮಾಡ್ಕೊಳ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಈ ತರ ಗರಿಗರಿಯಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ತುಂಬ ರೋಸ್ಟ್ ಆಯಿತು ಇವಾಗ ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್